ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಿರುವ ಹೊಸ ಧಾರಾವಾಹಿ ಬೃಂದಾವನ ಸೀರಿಯಲ್ನಲ್ಲಿ ನಾಯಕಿ ಪುಷ್ಪಾ ಪಾತ್ರದಲ್ಲಿ ನಟಿಸುತ್ತಿರುವವರು ಇವರೇ ಇವರ ಹೆಸರು ಅಮೂಲ್ಯ ಭಾರದ್ವಜ್ ಈ ಹಿಂದೆ ಪ್ರಸಾರವಾದ ದಾಸಪುರಂದರ ಸೀರಿಯಲ್ನಲ್ಲಿ ಅಮೂಲ್ಯ ಭಾರಧ್ವಜ್ ಸರಸ್ವತಿ ಶ್ರೀನಿವಾಸ ನಾಯ್ಕನ ಪತಿ ಪಾತ್ರ ನಿರ್ವಹಿಸಿದ್ರು ದಾಸಪುರಂದರ ಮುಗಿದ ಬಳಿಕ ಬೃಂದಾವನಕ್ಕೆ ಬಂದಿದ್ದಾರೆ ಅಮೂಲ್ಯ ಭಾರತ್ವಜ್ ನಟಿ ಅಮೂಲ್ಯ ಮೂಲತಃ ಮೈಸೂರಿನವರು ಇವರು ಬಿಕಾಂ ಪದವಿದರೆ ವಿದ್ಯಾವಂತಿ ಆಗಿರುವ ಅಮೂಲ್ಯ ಭಾರಧ್ವಜ್ಗೆ ನಟನೆ ಅಂದರೆ ಇಷ್ಟ ಹೀಗಾಗಿ ಬಿಕಾಂ ಪದವಿ ಪಡೆದಿದ್ರು ಆಕ್ಟಿಂಗ್ ಅವಕಾಶಗಳಿಗಾಗಿ ಕಾಯ್ತಿದ್ರು ಮೈಸೂರಿನಿಂದ ಬೆಂಗಳೂರಿಗೆ ಬಂದು ಆಡಿಷನ್ನಲ್ಲಿ ಭಾಗವಹಿಸುತ್ತಿದ್ದ ಅಮೂಲ್ಯ ಭಾರಧ್ವಾಜ್ಗೆ ಮೊದಲು ಶಾಂತಂ ಪಾಪಂನಲ್ಲೂ ನಟಿಸುವ ಅವಕಾಶ ಸಿಕ್ತು ಇದರಲ್ಲಿ ಮೂರು ಎಪಿಸೋಡ್ಗಳಲ್ಲಿ ಅಮೂಲ್ಯ ಭಾರಧ್ವಜ್ ನಟಿಸಿದ್ರು ಬಳಿಕ ದಾಸಪುರಂದರ ಸೀರಿಯಲ್ಗೆ ಅಮೂಲ್ಯ ಭಾರಧ್ವಾಜ್ ಸೆಲೆಕ್ಟ್ ಆದ್ರು ಇದೀಗ ಬೃಂದಾವನದ ಪುಷ್ಪ ಆಗಿ ಅಮೂಲ್ಯ ಭಾರಧ್ವಾಜ್ ಕನ್ನಡಿಗರ ಮನೆ ಮಾತಾಗಿದ್ದಾರೆ ಮುಕ್ತ ಹುಡುಗಿ ಪುಷ್ಪ ಪಾತ್ರದಿಂದ ಅಮೂಲ್ಯಾಗೆ ಜನಪ್ರಿಯತೆ ಸಿಕ್ತಿದೆ ಇಂದು ಪುಷ್ಪ ಆಗಿ ಜನರಿಂದ ಪ್ರೀತಿ ಗಳಿಸ್ತಿರುವ ಅಮೂಲ್ಯ ಭಾರಧ್ವಜ್ ಈ ಹಿಂದೆ ಹಲವು ಆಡಿಷನ್ನಲ್ಲಿ ರಿಜೆಕ್ಟ್ ಆಗಿದ್ರು ಪಾತ್ರಕ್ಕಿಂತ ಚಿಕ್ಕವರಾಗಿ ಕಾಣ್ತಾರೆ ಎಂಬ ಕಾರಣಕ್ಕೆ ಅಮೂಲ್ಯ ಹೆಚ್ಚು ರಿಜೆಕ್ಟ್ ಆಗಿದ್ರಂತೆ ಇನ್ನು ಇವರಿಗೆ ಇಪ್ಪತ್ತ್ ಮೂರು ವರ್ಷ ವಯಸ್ಸು ಎನ್ನಲಾಗಿದೆ ನಿಮಗೂ ಕೂಡ ಇವರ ನಟನೆ ಇಷ್ಟ ಅನ್ನೋಂಗಿದ್ರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋವನ್ನು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು